ಇಲ್ಲ ಇಲ್ಲ, ಜಿಲ್ಲಾಡಳಿತ ಶೀಘ್ರ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ವ್ಯಾಕ್ಸಿನೇಷನ್ನು ಸುಮಾರು 5 ಲಕ್ಷ ವ್ಯಾಕ್ಸಿನೇಷನ್ ಬೇಕು ಅಂತಕ್ಕಂಥದ್ದನ್ನು ನಾವು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಕೇಳಿದ್ದೇವೆ. 1.5 ಲಕ್ಷ ಇವಾಗ ಕೊಟ್ಟಿದ್ದಾರೆ, ಇನ್ನು 3.5 ಲಕ್ಷ ಕೊಡಬೇಕು ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದೇನೆ. ಇನ್ನೂ ಕೇಂದ್ರ ಸರ್ಕಾರದಿಂದ ವ್ಯಾಕ್ಸಿನೇಷನ್ ಬಂದಿಲ್ಲ, ಇನ್ನೊಂದು 2-3 ಡೇಸಲ್ಲಿ ಬರ್ತದೆ. ಈಗ 1.5 ಲಕ್ಷ ಇನ್ನು 3.5 ಲಕ್ಷ ನಮಗೆ ಮೈಸೂರಿಗೆ ಕೊಡಬೇಕು ಅಂತೇಳಿದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು 3.5 ಲಕ್ಷ ಬಂದರೆ ಬಹುತೇಕ ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗ್ತಕ್ಕಂಥ ಅದಕ್ಕೆ ಚಾಲನೆ ಆಗ್ತದೆ. ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಬೇರೆ ಬದಲಾವಣೆ ಮಾಡ್ಕೊಳ್ಳೋಕೆ ಮಾರ್ಗಸೂಚಿ ಸಲಹೆ ಕೊಡ್ತಿದ್ದೀರಾ? ಮೈಸೂರಲ್ಲಿ ಪ್ರಧಾನ ಮಂತ್ರಿಗಳು ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಅನೌನ್ಸ್ ಮಾಡಿರುವ ಕಾರಣಕ್ಕಾಗಿ ಮೈಸೂರಿನಲ್ಲಿ ಆ ಥರ ಪ್ರಯತ್ನಗಳಾಗ್ತವಾ ಅಂತ. ಏನು ಹೇಳಿ ಸರ್, ಈಗ ಮೈಸೂರಲ್ಲಿ ಪಾಸಿಟಿವ್ ಜಾಸ್ತಿ ಆಗ್ತಾ ಇದೆ, ಮೈಸೂರಿಗೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಗಳೇನು ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಕರ್ನಾಟಕ ಒಂದೇ, ಎಲ್ಲ ರಾಜ್ಯ ಪೂರ್ತಿ ರಾಜ್ಯ ಒಂದೇ. ಆದ್ರಿಂದ ಅಲ್ಲ ಮಾಡ್ತಾರೆ. ಈಗ ಏನೇನು ಪ್ರಿಕಾಷನರಿ ತೆಗೆದುಕೊಳ್ಬೇಕು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರು, ಕಾರ್ಪೊರೇಷನ್ ಕಮಿಷನರು ಸಭೆಗಳನ್ನು ಮಾಡಿ ಏನು ಬೇಕೋ ಅದನ್ನು ಸ್ಟ್ರಿಕ್ಟಾಗಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಾವು ವ್ಯಾಕ್ಸಿನೇಷನ್ ಕಂಪ್ಲೀಟು ಜಾಸ್ತಿ ಜನಕ್ಕೆ ಹಾಕ್ಸಿದ್ರೆ ಅದು ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ವ್ಯಾಕ್ಸಿನೇಷನ್ ಜಾಸ್ತಿ ಕೊಡ್ತಕ್ಕಂಥ ಅದಕ್ಕೆ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಅವ್ರು ಏನು ಪ್ರಿಕಾಷನರಿ ತಗೋಬೇಕು ಅವೆಲ್ಲವನ್ನು ಬಂದೋಬಸ್ತ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದೆ. ಕರೋನಾ ಇಲ್ಲಿ ಅಂತಲ್ಲ, ಒಂದು 9 ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಮೈಸೂರಿಗಿಂತ ಹೊರಗಡೆ ಬಂದಿರತಕ್ಕಂಥ ಅವರು ಬೇರೆ ಬೇರೆ ಇದಕ್ಕಂತ ಅದು ಕೂಡ ಕಂಟ್ರೋಲ್ ಆಗ್ತಾ ಇದೆ. ಬಟ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಿದೆ. ಈ ತಿಂಗಳು ಎಂಡಿಂಗ್ ಹೊತ್ತಿಗೆ ಕಮ್ಮಿ ಆಗ್ಬೋದು ಅಂತಕ್ಕಂಥದ್ದನ್ನು ಕೂಡ ನೆನ್ನೆ ಮೊನ್ನೆ ತಾನೇ ಯಾವುದು ಎಕ್ಸ್ಪರ್ಟ್ ಕಮಿಟಿ ಇದ್ದಾರೆ ಅದೆಲ್ಲ ಡೀಟೇಲ್ಸಿಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಕೆಲವು ಪಾಯಿಂಟ್ಸ್ನ ಕೊಟ್ಟಿದ್ದಾರೆ, ಅದು ಅದನ್ನು ಕಂಪಲ್ಸರಿಯಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದನ್ನು ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿ ಏನೇನು ಕಮಿಟಿಯವರು ಮಾಡಿದ್ದಾರೆ, ಈ ಎಕ್ಸ್ಪರ್ಟ್ ಕಮಿಟಿಯವರು ಏನು ಮಾಡಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ನಾವು ಚರ್ಚೆ ಮಾಡ್ತೀವಿ. ಬೈ ಎಲೆಕ್ಷನ್ ಪ್ರಚಾರಕ್ಕೆ ಹೋಗಿ ಬಂದಿದ್ದೀರಿ? ನಾವು ಬಸವಕಲ್ಯಾಣ ಮತ್ತು ಮಸ್ಕಿ 2 ವಿಧಾನಸಭಾ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದ್ದೇವೆ. 2 ವಿಧಾನಸಭಾ ಕ್ಷೇತ್ರದಲ್ಲೂ 2 ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳು ಗೆಲ್ತಾರೆ. ಬಟ್ ಬೆಳಗಾಮು ಜಿಲ್ಲಾ ಬೆಳಗಾಮು ಲೋಕಸಭಾ ಕ್ಷೇತ್ರನೂ ಕೂಡ ನಾವು ಅಟೆಂಡ್ ಮಾಡಲಿಲ್ಲ. ಬಟ್ ನಮ್ಮ ಶಾಸಕರು ಬೈರತಿ ಬಸವರಾಜು, ನಾರಾಯಣಗೌಡರು ಇದೆಲ್ಲ ಹೋಗಿದ್ದರು, ಅವರು ಪ್ರಯುಕ್ತ ಅಲ್ಲೂ ಗೆಲ್ತಾರೆ ಅಂತ. 2 ಅಸೆಂಬ್ಲಿ 1 ಲೋಕಸಭಾ, 3 ಭಾರತೀಯ ಜನತಾ ಪಕ್ಷ ಗೆಲ್ತಾರೆ ಅಂತಕ್ಕಂಥದ್ದು 100ಕ್ಕೆ 100. ಅಂಬೇಡ್ಕರ್ ಭವನ ಯಾವಾಗ ಅಂಬೇಡ್ಕರ್ ಭವನ ಅಪೂರ್ಣಗೊಂಡಿದ್ದಿಲ್ಲ ಸರ್? ಅಂಬೇಡ್ಕರ್ ಭವನದು ಸಮಕ್ಕೆ ಇದು ಫೈನಾನ್ಸಿಂದ ಒಂದು 3-4 ಕ್ಲಾರಿಫಿಕೇಷನ್ ಕೇಳಿದ್ದಾರೆ. ಅದು ACದಿರ್ಬೋದು, ಬೇರೆ ಬೇರೆ ಇದ್ದಿರ್ಬೋದು, ಎಕ್ಸ್ಪೆನ್ಷನ್ ಯಾವಾಗ ಅಂತಕ್ಕಂಥದ್ದನ್ನು ಫೈನಾನ್ಸ್ ಕಳಿಸಿದ್ರು ಶ್ರೀರಾಮುಲು ಅವರು, ಅದನ್ನು ವಾಪಸ್ ಕಳಿಸಿದ್ದಾರೆ. ಒಂದು 4-5 ಪಾಯಿಂಟ್ಸು ಕ್ಲಾರಿಫಿಕೇಷನ್ ಮಾಡಬೇಕು ಅಂತೇಳಿ ಶ್ರೀರಾಮುರಲ್ಲಿ ಮಾತಾಡಿದ್ವಿ. ಅದನ್ನು ಲೋಕಲಲ್ಲಿ ಮಾಹಿತಿನ ತೆಗೆದುಕೊಂಡು ಅವ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಸಬ್ಮಿಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ಎಲ್ಲರಿಗೂ.